स्वागत है आपका यश न्यूज कर्नाटक एक्सप्रेस में। मैं हूं आपके साथ मोहम्मद जुबैर। बीजापुर जिला मध्य बिहार तालुका में पिछले 2-3 दिन से एंक्रोचमेंट को हटाया जा रहा है और लोगों के अंदर काफी गुस्सा और आक्रोश देखने को मिल रहा है। बताया जा रहा है कि इससे पहले कोई भी नोटिस और कोई भी इंफॉर्मेशन नहीं दी गई। जस्ट क्या है कि ऑटो रिक्शे के तहत एक माइक अनाउंसमेंट किया गया था, इसी के चलते एंक्रोचमेंट को हटाया जा रहा है और पुलिसों के दरमियान और लोगों के दरमियान बहुत ही बड़ा आक्रोश और गुस्सा देखने को मिल रहा है। आइए जानते हैं हम इनसे क्या है लोगों की समस्या। ಅಗಲೀಕರಣ ಇದ್ದಲ್ಲಿ ಕಿತ್ತು ರೊಕ್ಕ ಕೊಟ್ಟು ಬಿಜಿ ಬಿಟ್ಟಾರೆ, ನಾವು ರೊಕ್ಕ ಕೊಡ್ತೀವಿ ನಮಗೂ ಬಿಡಲ್ಲ ಅಕ್ಕ, ನಮ್ಗೆ ಯಾರು ಡಬ್ಬಿ ತೋರಿಸ್ತಾರೆ ಸರ್ ಜಜ್ಮೆಂಟ್ ಆಗಿದೆ ಬರ್ತಾರಂತ ಏನದ ಉಳ್ಕಿದ ಎಲ್ಲವನ್ನ ಡೆವಲಪ್ ಮಾಡ್ತಾರ ಅಂತೇಳಿ ಹಿಂದಿನ ವರ್ಷ ಏನ ಕೆರೆ ಏನದ ಅಭಿವೃದ್ಧಿಗೊಳಿಸಿದ್ರಲ್ಲ, ಆ ಕೆರೆ ಅಭಿವೃದ್ಧಿಗೊಳಿಸುವಾಗ ಅವರಾಗೆ ಒಂದ್ ಏನದ ಕಾಪಿ ಕೊಟ್ಟಾರ ಎಲ್ಲರಿಗೆ. ಈ ಎಲ್ಲ ಏನದ ಪರೋಪಾಸಿ ಮಾಡಿ ಯಾವ್ದೇ ನಿಮ್ಮ ಅಂಗಡಿಗಳಿಗೆ ಯಾವ್ದೇ ರೀತಿ ಧಕ್ಕೆ ತರೋದಿಲ್ಲ. ನಿಮ್ಮ ಈ ಅಂಗಡಿಗಳು ಏನದ ನಮ್ಮ ಈ ರೋಡಿಗೆ ಆಗ್ಲಿ ಜನರಿಗೆ ಆಗ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ. ಅದಕ್ಕೆ ಇದರಲ್ಲಿ ನಾವು ಯಾವ್ದೇ ರೀತಿ ಅಭಿವೃದ್ಧಿ ಮಾಡಕ್ ಇದರಲ್ಲಿ ಯಾವ್ದೇ ರೀತಿ ಏನದ ಸ್ಥಳ ಅಲ್ಲ ಇದು. ಉಳ್ಕಿದ ಎಲ್ಲ ಸ್ಥಳಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ, ನಿಮ್ಮ ಅಂಗಡಿಗಳನ್ನ ನಾವು ಕಿತ್ತುವುದಿಲ್ಲ ಅಂತ ಟರಾವ್ ಪಾಸ್ ಮಾಡ್ಕೊಟ್ಟಿದ್ದಾರೆ ಅವರು. ಆ ಟರಾವ್ ಪಾಸಿಗೂ ಕೂಡ ಇವತ್ತಿನವರೆಗೆ ಏನದ ಇವ್ರು ಯಾವ್ದೇ ಮೇಲ್ಮನವಿ ಸಲ್ಲಿಸಿಲ್ಲ.
ಈ ಠರಾವ್ ಪಾಸ್ ಮಾಡಿ ಇವತ್ತಿನವರೆಗೆ ಏನದ ಯಾವ್ದೇ ಮೇಲ್ಮನೆ ಸಲ್ಲಿಸಿಲ್ಲ. ಈ ಠರಾವ್ ವಿರುದ್ಧವಾದ ಮತ್ತೊಂದು ಯಾವ್ದೇ ಆದೇಶ ಆಗಿಲ್ಲ. ಆದ್ರೂ ಕೂಡ ಇವತ್ತಿನವರೆಗೆ ಈ ರಿಸಾಲ್ವರ್ ಅನ್ನೋರು ಏನದ ಜಜ್ಮೆಂಟ್ ಕೂಡ ಆಗಿದೆ. ಇವ್ರ ಪರವಾಗಿ ಯಾವ್ದೇ ಕೋರ್ಟ್ ನಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಜಜ್ಮೆಂಟ್ ಆಗಿದೆ, ಯಾವ್ದೇ ರೀತಿಯಿಂದ ಈ ಅಂಗಡಿಗಳನ್ನ ಕಿತ್ತಬಾರ್ದಂತೇಳಿ. ಅದು ಅವ್ರ ನಾಲೆಜ್ ಇದೆ. ಹಾಗೂ ಇನ್ನಿತರ ಏನದ ಆರ್ ಅಂಗಡಿ ಅವರು ಈಗಾಗಲೇ ಏನದ ಕೇಸ್ ದಾಖಲು ಮಾಡಿ ಇವತ್ತಿನವರೆಗೆ ಏನದ ಸಂಪೂರ್ಣವಾಗಿ ಕೇಸ್ ಮುಗಿದಿಲ್ಲ. ಈಗ ಜಜ್ಮೆಂಟ್ ಇದೆ. ಆ ಹೊತ್ತಿನಲ್ಲಿ ಇವರಿಗೂ ಕೂಡ ಯಾವ್ದೇ ನೋಟಿಸ್ ಕೊಟ್ಟಿಲ್ಲ, ತಿಳುವಳಿಕೆ ಕೊಟ್ಟಿಲ್ಲ. ಕೇವಲ ಏನದ ಪೇಪರ್ ನಲ್ಲಿ, ಯಾವ ಪೇಪರ್ ಅಂದ್ರೆ ವಿಜಯವಾಣಿ ಪೇಪರ್ ನಲ್ಲಿ ದಿನಾಂಕ ಏನದ 26 ಸೆಪ್ಟೆಂಬರ್ 2024 ಏನ್ ಬರ್ದಾರಪ್ಪ ಅಂತಂದ್ರ 28-29ರಂದು ಕಾರ್ಯಾಚರಣೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ, ಬಸವೇಶ್ವರ ವೃತ್ತದಿಂದ ಜ್ಞಾನ ಭಾರತಿ ಶಾಲೆ, ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ತಾಳಿಕೋಟೆ ರಸ್ತೆಯಲ್ಲಿನ ಬನಶಂಕರಿ ವೃತ್ತ, ಮುಖ್ಯ ರಸ್ತೆ ಎರಡೂ ಬದಿ ಫುಟ್ಪಾತ್ ಚರಂಡಿ ಮೇಲೆ ಅಕ್ರಮವಾಗಿ ಇಟ್ಟಿರುವ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲು ಸೆಪ್ಟೆಂಬರ್ 28-29 ಕಾರ್ಯಾಚರಣೆ ನಡೆಸಲಾಗುವುದು. ಈ ಅಂಗಡಿಗಳ ಬಗ್ಗೆ ಎಲ್ಲಿ ಇಲ್ಲ, ಈ ವೃತ್ತದ ಬಗ್ಗೆ ಎಲ್ಲಿ ಅವರೇನು ಆದೇಶ ಮಾಡಿಲ್ಲ ಪೇಪರ್ದಲ್ಲಿ ಕೂಡ. ಆದ್ರೆ ಏನದ ಪೊಲೀಸರು ಅನಧಿಕೃತವಾಗಿ ಪೊಲೀಸರನ್ನ ಕರ್ಕೊಂಡು ಬಂದು ಯಾವುದೇ ಏನದ ಠರಾವ್ ಪಾಸ್ ಇಲ್ಲದೆ ಏನದ ಬಡ ಜನರ ಎಲ್ಲಾ ಅಂಗಡಿಗಳನ್ನು ಕಿತ್ತಲಿಕ್ಕೆ ಹತ್ತಾರ. ಆದ ಕಾರಣಕ್ಕಾಗಿ ನಾವು ಈ ಸದ್ದ ಈ ಸಂಬಂಧಪಟ್ಟಂತ ಏನದ ಕಾನೂನಿನಲ್ಲಿ ಏನದ ಇವತ್ತಿನವರೆಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿದ್ದು ಏನದ ಆ ಆದೇಶದ ಪ್ರಕಾರ ಏನದ ನಾವು ಈ ಅಂಗಡಿಗಳನ್ನು ಕಿತ್ತಲಿಕ್ಕೆ ಪರ್ಮಿಷನ್ ಕೊಡುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಅನಾಹುತ ಆದರೂ ಅವರೇ ಕಾರಣ. ಈಗ ಅವ್ರ ಸಪೋರ್ಟ್ಗಾಗಿ ಪೊಲೀಸರು ಏನ್ ಬಂದಾರ, ಹಾಗೂ ಮುಖ್ಯಾಧಿಕಾರಿಗಳು ಏನ್ ಬಂದಾರ, ಹಾಗೂ ಉಳಿದ ಏನದ ಸದಸ್ಯರು ಆಮೇಲೆ ಈ ಪಂಚಾಯತ್ ಪುರಸಭೆ ಕಾರ್ಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಏನ್ ಈ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಅವರೇ ಕಾರಣ. ಆಮೇಲೆ ಜನರಿಗೆ ಯಾವ್ದೇ ರೀತಿ ಏನ್ ಠರಾವ್ ಪಾಸ್ ಮಾಡಿರಿ, ಯಾವ ಆದೇಶ ಐತಿ, ಏನಿಲ್ಲ ಅಂತ ಯಾರು ಏನ್ ಕೇಳಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದೇ ಆದೇಶಗಳನ್ನು ಅವ್ರು ಕೊಡ್ತಾ ಇಲ್ಲ. ನೇರವಾಗಿ ಬಡವರ ಅಂಗಡಿಗಳನ್ನೇನದು ಅಂಗಡಿಗಳನ್ನೇನದು ಕಿತ್ತಲಿಕ್ಕೆ ಹತ್ತಾರ. ಈಗಾಗಲೇ ಮುಖ್ಯ ರಸ್ತೆಯಲ್ಲಿ ಏನದು ಸಾಕಷ್ಟು ಏನದು ಒತ್ತುವರಿ ಆದ್ರೂ ಇವತ್ತಿನವರೆಗೆ ಕಿತ್ತಾಕತ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈ ಸರ್ವೆ ನಂಬರ್ 15, ಇದೇನ್ ಕೆರೆ ಆಸ್ತಿ ಬರ್ತದ ಸರ್ವೆ ನಂಬರ್ 15, ಈ ಸರ್ವೆ ನಂಬರ್ 15ರಲ್ಲಿ ಒಟ್ಟು 10 ಎಕರೆ 16 ಗುಂಟೆ ಜಮೀನ್ ಅದ. ಈ 10 ಎಕರೆ 16 ಗುಂಟೆ ಜಮೀನ್ದಲ್ಲಿ ಕೆಲವೊಬ್ಬ ಏನದ ಈಗಾಗಲೇ ಪ್ರೆಸೆಂಟ್ ಇದ್ದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅವ್ರ ಸಂಬಂಧಪಟ್ಟ ಸದಸ್ಯರು ಅವ್ರ ಸಂಬಂಧಿಕರ ಮನೆಗಳನ್ನು ಕಟ್ಟಾರ, ಅದನ್ನ ಯಾಕೆ ಬಳಸುದಿಲ್ಲ? ಈ ಅಂಗಡಿಗಳು ಏನದ ಸಾರ್ವಜನಿಕರಿಗೆ ಆಗ್ಲಿ ಅಥವಾ ರಸ್ತೆಗಾಗ್ಲಿ ಅಥವಾ ಬೇರೆ ಯಾವ ವ್ಯಕ್ತಿಗಾಗ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ, ರೋಡಿನಲ್ಲಿ ಇಲ್ಲ, ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರ ಅಭಿವೃದ್ಧಿ ಪಡಿಸ್ಲಿಕ್ಕೆ ಯಾವ್ದೇ ಇಲ್ಲ, ಆಸ್ಪಾದನೆ ಇಲ್ಲ ಅಲ್ಲಿ. ಯಾಕಪ್ಪ ಅಂದ್ರೆ ಅದು ಒಂದು ಗುಡ್ಡದಲ್ಲಿ ಇದೆ. ಆದ್ರೂ ಕೂಡ ಏನದ ಉದ್ದೇಶಪೂರ್ವಕವಾಗಿ ಇವರನ್ನ ಏನದ ಖಾಲಿ ಮಾಡಿ ಮುಂದೆ ಏನದ ಪುರಸಭೆ ಕಾರ್ಯಾಲಯದಿಂದ ಇಲ್ಲಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಅಂಗಡಿಗಳನ್ನು ತಯಾರಿಸಿ ಬೇರೆಯವರಿಗೆ ಬಾಡಿಗೆ ಕೊಡ್ಬೇಕು ಅನ್ನೋ ಒಂದ ಉದ್ದೇಶ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರ ಈ ಅಂಗಡಿಗಳು ಸುಮಾರು 40 ವರ್ಷದಿಂದ ಅದಾವ. ನನ್ನ ತಿಳುವಳಿಕೆ ಪ್ರಕಾರ 40 ವರ್ಷದಿಂದ ಇವ್ರ ಏನದ ಈ ಪುರಸಭೆ ಕಾರ್ಯಾಲಯಕ್ಕೆ ಏನೇನು ಶುಲ್ಕ ಕಟ್ಟುವುದದ, ಏನೇ ತೆರಿಗೆ ಕಟ್ಟುವುದದ, ಎಲ್ಲವನ್ನು ಕಟ್ಟಾರ. ಮೇಲಾಗಿ ಇವತ್ತಿನವರೆಗೆ ಎಷ್ಟು ಪಂಚಾಯತಿಗೆ ಏನದ ಮುಖ್ಯಾಧಿಕಾರಿಗಳು ಬಂದಾರ, ಇವ್ರು ಅನಧಿಕೃತವಾಗಿ ವರ್ಷಕ್ಕೆ ಒಂದೊಂದ್ ಸಲ ಪ್ರತಿಯೊಬ್ಬರ ಕಡೆ 55,000 ರೂಪಾಯಿ ಲಂಚ ತಗೊಂಡಾರ ಇವ್ರು. ಈಗ ಇವ್ರು ಈಗ ಡೆಮೋಲಿಷ್ ಮಾಡುವ ಕಾರಣನೇ ಇದ. ಈ ಒಂದ್ ವರ್ಷದಿಂದ ಇವ್ರೇನದ ಯಾವ್ದೇ ರೀತಿ ಏನದ ಕೋರ್ಟ್ಗಳಲ್ಲಿ ಕೇಸ್ಗಳು ಅದಾವ ಅಂತೇಳಿ ಅವ್ರು ಏನದ ಲಂಚ ಕೊಡ್ಲಿಲ್ಲ 50,000 ರೂಪಾಯಿ ಪ್ರತಿ ಮುಖ್ಯಾಧಿಕಾರಿಗೆ ಪ್ರತಿಯೊಬ್ಬ ವ್ಯಕ್ತಿ. ಆ ಕಾರಣಕ್ಕಾಗಿ ಪುರಸಭೆ ಅಧ್ಯಕ್ಷನೊಂದಿಗೆ ಶಾಮೀಲಾಗಿ ಈ ಮುಖ್ಯಾಧಿಕಾರಿಗಳು ಏನದ ಉದ್ದೇಶಪೂರ್ವಕವಾಗಿ ಯಾವ್ದೇ ಠರಾವ್ ಪಾಸ್ ಮಾಡಲಾರ್ದು ಇದನ್ನ ಕಿತ್ತಲಿಕ್ಕೆ ಏನದ ಪ್ರಯತ್ನ ಮಾಡ್ತಾ ಇದ್ದಾರ. ಅದಕ್ಕೆ ಇದೆಲ್ಲ ಅನಧಿಕೃತವಾದ ಆಗ್ಯದ. ಐ ಅನಧಿಕೃತವಾಗಿ ನಮ್ ಸಾರ್ವಜನಿಕ ಇದಕ್ಕೆ ವಿರೋಧವಾದ ಇದ್ದಂತ ನನ್ನ ಹೇಳಿಕೆ. ನಾನು ಮತ್ತೆ ಕಂಟೆಂಟ್ ಆಫ್ ಕೋರ್ಟ್ ನಾವು ಏನದ ಹೈಕೋರ್ಟ್ ಹಾಕ್ತಿವಿ. ಆಮೇಲೆ ಈ ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ಯಾವ್ದೇ ಠರಾವ್ ಪಾಸ್ ಮಾಡಿಲ್ಲ. ಮುಖ್ಯಾಧಿಕಾರಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ್ದೇ ಠರಾವ್ ಪಾಸ್ ಇಲ್ಲ. ಈಗಾಗಲೇ ಮುಂಚಿತವಾಗಿ ಠರಾವ್ ಪಾಸ್ ಮಾಡಿ ಅದು ಯಾವ್ದೇ ಕಿತ್ತೂರಲ್ಲ ಅಂತ ನಮ್ಮ ಕಾಪಿ ಕೊಟ್ಟಾರ ಅವರು. ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಸಿಎಂ ಇಬ್ರಾಹಿಂ ಅವರು ಈ ಅಂಗಡಿಗಳನ್ನು ಕಿತ್ತಬಾರ್ದಂತೇಳಿ 2014ರಾಗ ಏನದ ಸರ್ಕಾರದಿಂದ ಏನದ ಪ್ರತಿಯನ್ನು ನೀಡಲಾಗ್ಯದ ಈ ಅಂಗಡಿಗಳನ್ನು ಕಿತ್ತಬಾರ್ದಂತೇಳಿ. ಇದನ್ನೆಲ್ಲ ಬದಿಗೊತ್ತಿ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ಬೇಕಂತ ಸಾರ್ವಜನಿಕರು ಅಂಗಡಿಗಳನ್ನು ಕಿತ್ತಲಿಕ್ಕೆ ಹತ್ತಾರ ಅವರು.
ಆಮೇಲೆ ಡಿ ಸಿ ಅವ್ರು ಕೂಡ ಏನದ ಹಿಂದಿನ ಪ್ರೀವಿಯಸ್ ಡಿ ಸಿ ಅವ್ರು ಕೂಡ ಏನದ ನಾವು ಭೇಟಿ ಆಗಿ ಅವ್ರು ಲೆಕ್ಕ ಪತ್ರ ಕಿತ್ತಬಾರ್ದು ಅಂತೇಳಿ ಅವರು ಡಿ ಸಿ ಅವ್ರು ಕೂಡ ಮನವಿ ಮಾಡ್ಯಾರ ಇವ್ರಿಗೆ ಪುರಸಭೆ ಕಾರ್ಯಾಲಯದವ್ರಿಗೆ. ಅದು ಡಿ ಸಿ ಅವ್ರ ಆದೇಶ ಕೂಡ ಏನದ ಇವ್ರು ಬದಿ ಒತ್ತಲಿಕ್ಕೆ ಹತ್ತಾರ. ಎನ್ ಎಸ್ ಶಿವಡಿ ಅಂತ ವಕೀಲರು ಈ ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ನಾನೇ ಏನದ ದಾವೆ ಹೂಡಿ ನಾನೇ ಚಲಿಸ್ತಾ ಏನದ ನಡೆಸ್ತಾ ಇದ್ದೀನಿ ನಾನು. ಇವತ್ತಿನವರೆಗೆ ಏನದ ಯಾವುದೇ ಏನದ ನ್ಯಾಯಾಲಯದಲ್ಲಿ ಇದ್ದಂತ ಪ್ರಕರಣಗಳಿಗೆ ಅವರು ಯಾವುದೇ ತಕರಾರು ಸಲ್ಲಿಸಿಲ್ಲ. ಆ ಕಾರಣಕ್ಕೆ ಸದರಿ ಎಲ್ಲ ಏನದ ಪ್ರಕರಣಗಳು ಈಗ ಜಜ್ಮೆಂಟ್ಗೆ ಇದಾವ. ಆದ್ರೂ ಕೂಡ ಅದನ್ನ ಬದಿಗೆ ಒತ್ತಿ ಇವರೇನದ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಟ್ಕೊಂಡು ಕಿತ್ಲಿಕ್ಕೆ ಹತ್ತಾರ. ತೊಂಬತ್ತೊಂಬತ್ತರಾಗ ನಾನು ಈ ಜಾಗ ಕದ್ದೆ ಇದು ಐತ್ರಿ ನಂದು ಮುನ್ಸಿಪಾಲ್ಟಿಯಿಂದ ಸರ್ವೆ ನಂಬರ್ ಇದು ಮಳಿಗೆ ನಂಬರ್ 6-7 ನಂದು ಅತಿಕ್ರಮಣ ಏನು ಇದ್ದಿದ್ದಿಲ್ಲ ನಂದು. ಆದ್ರೆ ಏನದ ಮತ್ತೆ 2015 ಬೀಳಿಸ್ಬಿಟ್ರು ಮತ್ತೀಗ ಮತ್ತಿದ್ದು ಮಾಡಾಕತ್ತಾರ ಇದು ಯಾರು ರಾಜ್ಯದಲ್ಲಿ ಕೋಡ್ದಾಗ ನಂದು ಇದು ಐತಿ ಕೇಸ್ ಐತಿ ಮತ್ತೆ ಈಗಾಗಲೇ ಮತ್ತೆ ದಬ್ಬಾಕಿ ಮಾಡಾಕತ್ತಾರ. ಏನೂ ಇಲ್ಲ ಇದಕ್ಕೆ ಅರ್ಜಿ ಕೊಟ್ಟಿಲ್ಲ ಏನು ನೋಟಿಸ್ ಕೊಟ್ಟಿಲ್ಲ ಏನು ಠೈರೋ ಪಾಸ್ ಆಗಿಲ್ಲ ಏನೇ ಮತ್ತೆ ಬಂದು ಇದು ಮಾಡಾಕತ್ತ ನೋಡ್ರಿ ಏನು ಸೂಚನೆ ಕೊಟ್ಟಿಲ್ಲ ಏನು ಸೂಚನೆ ಕೊಟ್ಟಿಲ್ಲ. ಹ್ಞೂನ್ರಿ ಹ್ಞೂನ್ರಿ ನಮ್ದು ಶಬ್ಬೀರ್ ಅತ್ತಾರ ಅಂತ್ರಿ ಬಹಳ ಲಾಸ್ 2015 5-6 ಲಕ್ಷ ರೂಪಾಯಿ ಲಾಸ್ ಮಾಡ್ಯಾರ್ರಿ ನಮ್ಮ ಈಗಾಗಲೇ ಮತ್ತೆ ಏನ್ ಮಾಡ್ತೀವಿ ಹೇಳ್ರಿ. 2015 ಬಡ ಬಡ ಬಂದು ದಬ್ಬಾಕಿ ಮಾಡಿ ಎಲ್ಲ ಬೆಳೆಸ್ಬಿಟ್ಟಾರ್ರಿ. ಏನು ಹೇಳಿಲ್ಲ ಏನು ನೋಟಿಸ್ ಕೊಟ್ಟಿಲ್ಲ ಏನು ಹೇಳಿಲ್ಲ
ಅದು ಏನ್ ಗಾಡಿಯಾಗ ತಿರುಗಾಡ್ತಿದ್ ಅಷ್ಟೇ ಕರೆ. ಏನ್ ಒಂದ್ ನಿಮಿಷ ರೀ, ನಿನ್ನಿಂದ ನೋಡಾಕತ್ತೀವಿ ಅವ್ರ ಮನ್ಸಿಗೆ ಎಲ್ಲಿ ಬರತ್ತಲ್ಲ ದಬ್ಬಾಕತ್ತಾರ ಎಲ್ಲಿ ಬರ್ತದೆ ಬಿಡಾಕತ್ತಾರ ಅದು ಎದರ್ಸಂದ್ರಿ ಮುನ್ಸಿಪಾಲಿಟಿ ಅವ್ರು ಚೀಫ್ ಆಫೀಸರ್ ಕೇಳ್ಬೇಕಾದ್ರೆ ಕರೆಸ್ರಿ ಸರ್ ಬರಾಕ್ತಾ ಇಲ್ಲ ಇಲ್ಲ ಕರೆಸ್ರಿ ಚೀಫ್ ಆಫೀಸರ್ ಸರ್ ಕರೆಸ್ರಿ ನಾವು ಕೇಳ್ತೀವಿ ಮಾಡಂತ ಹೇಳ್ರಿ ಮಾಡಲ್ಲ ಏನು ತೊಂದರೆ ಮಾಡಲ್ಲ ನೀವು ಎಲ್ಲಿ ಬೇಕಾದ್ರೆ ಮನಸ್ಸು ಬಂದಲ್ಲ ನೀವು ತೆಗೆದ್ರೆ ಹೆಂಗ್ರಿ ಎಲ್ಲದರ ಚೀಫ್ ಆಫೀಸರ್ ಕರೆಸ್ರಿ ಇಲ್ಲೇ ಒಂದು ಮೇ ಒಂದು ಟೇಪ್ ಇರುತ್ತೆ ಮಾಪ್ ಇರುತ್ತೆ ಮಾಡಬೇಕದು ಮನಸ್ಸಿಗೆ ಬಂದಲ್ಲೇ ತಗಡು ಬಿಡಿಸಾಕತ್ತಾರ ಡಬ್ಬಿ ಬಿಡಿಸಾಕತ್ತಾರ ಮನಸ್ಸಿಗೆ ಬಂದಂಗೆ ಮಾಡಾಕತ್ತಾರ ಮಾರ್ಕಿಂಗ್ ಇರಂಗಿಲ್ಲ ಏನ್ರಿ ಅದು ಒಂದು ಅಂತ ಬಿಲ್ಡಿಂಗ್ ಕಾಣಾಕತಿಲ್ಲ ರೋಡ್ದಾಗ ಬಂದಿತ್ತು ಶ್ರೀಮಂತ ಬಿಲ್ಡಿಂಗ್ ಬಡವರು ಡಬ್ಬಿನ ಶೇಡ್ಜಾರ್ದು ದೊಡ್ಡ ಬಿಲ್ಡಿಂಗ್ ಕಾಣಾಕತಿಲ್ಲ ರೋಡ್ದಾಗ ಬಂದಿತ್ತು ಬೇಕ್ರಿ ಒಂದು ಅದು ತೆಗಿಯೋದನ ಬರಬೇಡ ಮುಂದೆ ಜೆಸಿಬಿ ಶೂಸ್ ಮಾಡಿ ನೀವು ಪೊಲೀಸ್ ಬಂದೋಬಸ್ತಿ ಕೊಡಕ್ ಬಂದಿರಿ ನಿಮ್ಗೆ ಏನೋ ಯಾರಿಲ್ಲ ಅಂತ ಚೀಫ್ ಆಫೀಸರ್ ಸಾಹೇಬ್ರೆ ಹೇಳ್ರಿ ಮೇಡಮ್ ನೀವು ಹೇಳ್ರಿ
ಸೇರ್ತೀವಿ ಗಾಡಿ ತೆರಗರ್ಕ ಸೇರ್ತೀವಿ. ಇದು ಕೊಟ್ಟಿದ್ದಿಲ್ರಿ ಅಂದ್ರೆ ಫಸ್ಟ್ಗೆ ಒಂದ್ ಎರಡು ದಿವಸ ಆಗ್ಲಿ ಒಂದ್ ದಿವಸ ಆಗ್ಲಿ ಒಂದ್ ತಾಸ ಮುಂಚೆ ಬಂದು ಇದು ಅಂಗಡಿ ಕಿತ್ತೀವಿ ಅಂಗಡಿ ಒಳಗಿನ ಸಾಮಾನು ತಕೋ ಅಂತ ಹೇಳಿದ್ರಿ. ಬರೀ ಮುಂದಿನ ತಕೋರಿ ಮುಂದೆ ಬರಾಕತ್ತೀವಿ ಮುಂದ ರೋಡಿಗೆ ತಂಗ ಆಗತ್ತ ಅಂತ ಹೇಳಿದ್ರಿ. ಈ ರೋಡ್ ಬಿಟ್ಟು ನಮ್ದು ಅಲ್ಲಿತ್ರಿ ಅಂಗಡಿ, ಈ ರೋಡ್ ಇಲ್ಲಿ ಐತ್ರಿ ಅಂಗಡಿ ಅಲ್ಲಿ ಐತಿ. ಈಗ ಹೇಳಾರ ತಗೊಂಡಾರ ಕೈದೆ ತಗೊಂಡಾರ ಕಣ್ಣು ಕೈ ತಗೊಂಡಾರ ಏನ್ ಮಾಡಕ ಎಲ್ಲ ಅವ್ರ ಕಡೆ ಐತೆ. ಏನು 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 ಕೊಟ್ಟಿಲ್ರಿ, ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ನಾಲ್ಕು ದಿವಸ ಐತ್ರಿ ಅಂಗಡಿ ಚಲೋನೇ ಐತ್ರಿ, ಬಂದ ಇಲ್ರಿ ಅಂಗಡಿ ಚಲೋ ಐತ್ರಿ. ಯಾವ್ದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ರಿ. ಮತ್ತೆ ಒಂದ್ ಲೈನ್ ಔಟ್ನ ಹಾಕಿಲ್ಲ, ಏನಿಲ್ಲ, ಡ್ಯಾಡ್ ಬಂದ್ ಕೇಸಿ ಮುಂದಿನ ತಕೊಂಡ್ ಬಿಟ್ಟು ಪೂರ್ ಡೆಮೋಲೇಷನ್ ಮಾಡಾಕತ್ತಾರ. ಅವ್ರು ಬಡವ್ರು ಇರ್ತೇವೆ, ಸಾಲ ತಗೊಂಡ್ ಕೇಸಿ ಅದು ಮಾಡಿರ್ತೇವೆ, ಏನನ್ನ ಅದನ್ನ ಏನು ವಿಚಾರ ಮಾಡಾಕತ್ತಿಲ್ಲ. ಡೆಮೋಲೇಷನ್ ಮಾಡ ಮಾರ್ಕಿಂಗ್ ಹಾಕಿಸಿ ತೆಗಿತೇವಿ, ಹಾಕೈತಿ ನಿಮ್ದು ಅಂತ ಅದನ್ನು ಏನು ಇಲ್ಲ. ಪೂರ ಡೆಮೋಲೇಷನ್ ಮಾಡಾಕತ್ತಾರ. ಎರಡೂವರೆ ಮೂರ್ ಲಕ್ಷ ಲಾಸ್ ಆಗಿತ್ರಿ. ಒಳಗ್ ಮಿಷಿನ್ ಐತ್ರಿ, ಮಿಷಿನ್ ಹಂಗ ಇದೆ ರೀ ಪೂರಾ. ಒಂದ್ ದಿವಸ ನಮ್ಗೆ ಟೈಮ್ ಇದ್ರೆ ನಾವ್ ಏನಾದ್ರು ಮಾಡ್ತೀವಿ, ತಗೋತಿದ್ರಿ. ಯಾವ್ದು ಬಂದಿಲ್ಲ, ಯಾವ್ದು ಬಂದಿಲ್ಲ, ಏನು ಬಂದಿಲ್ಲ. ಮಹಮ್ಮದ್ ಮುಸ್ತಾಫ್ ಆಗ್ಯಾವ್ರಿ. ಕಂಟೆಂಪ್ಟ್ ಆಗ್ಲಾರ್ದಂಗೆ ನಾವ್ ಅಲ್ಲಿಂದ ಬಂದಿದ್ದು ಮೇನ್ ರೋಡ್ ಇಂದ್ರಾ ಸರ್ಕಲ್ ತಂಗಡಿಗೆ ರೋಡ್ ಇಂದ ಬಿಲ್ಡಿಂಗ್ ಪ್ರಿಮೈಸಸ್ ಬಿಟ್ಟು ನಾವೆಲ್ಲ ನಾನು ಹೇಳಿದ್ದೀನಿ ಅದನ್ನ ಬಿಟ್ಟು ಏನಾರ ಮಾಡಿ ವಿತೌಟ್ ಇನ್ಫಾರ್ಮೇಶನ್ ಇಲ್ಲಾರ್ದೆ ಮಾಡ್ಬೇಕಂತಾನು ಐತಿ. ಇವಾಗ ಒಂದ್ ಅಂಗಡಿ ಸಲನ್ ಕೇಸ್ ಅಲ್ಲಿ ಐತಿ ಕೋರ್ಟ್ ಅಲ್ಲಿ, ಅದನ್ನು ಸದ್ಯಕ್ಕೆ ಗೊತ್ತಿದೆ ಅಲ್ಲ, ಗೊತ್ತಿಲ್ಲ. ಅದೇ ಈ ಸೈಡ್ ಇನ್ಕ್ಲೂಡಿಂಗ್ ನಾವ್ ಯಾವ್ದು ತೆಗಿತಾ ಇಲ್ಲ. ಟ್ರೇನ್ ಮೇಲೆ ಫುಟ್ಪಾತ್ ಮೇಲೆ ನೋಡುವಂತ ವೇ ಏನಾಗ್ತಾ ಇಲ್ಲ. ಪತ್ರ ಹಾಕಿದ್ರ ಅಂದ್ರೆ ಆ ದೊಡ್ಡ ಗಾಡಿ ಒಂದು ಗೊತ್ತಾಗಲ್ಲ. ನೀವು ಇಷ್ಟು ತೆಗಿಬೇಕಂತ ಲೈನ್ ಔಟ್ ಹಾಕೊಡ್ರಿ, ಅಷ್ಟು ತಕೊಂಡ್ಬಿಡ್ತೀವಿ. ಒಂದ್ ತಾಸ್ ಕೊಡ್ರಿ ಟೈಮ್, ನೀವು ಒಂದ್ ತಾಸ್ ಅಷ್ಟೇ ಕೊಡ್ರಿ, ನುಕ್ಸಾನ್ ಮಾಡ್ಬೇಡ್ರಿ. ನಾವ್ ಯಾರ್ದು ಲಕ್ಷಣೆ ಮಾಡಿದ್ರಿ, ಯಾಕಂದ್ರೆ ನೀವು ಲೈನ್ ಔಟ್ ಹಾಕ ಕೊಟ್ಟಿಲ್ಲ ಸರ್. ನಾವು ಲೈನ್ ಔಟ್ ಹಾಕಲ್ಲ, ಯಾಕೆ ಹಾಕ್ಬೇಕು ಹೇಳಿ. ಇಲ್ಲ ಕೊರೋದ್ರಿ ನಮ್ಗೆ, ಯಾಕೆ ನುಕ್ಸಾನ್ ಮಾಡ್ತೀರಿ, ನುಕ್ಸಾನ್ ಯಾಕೆ ಮಾಡ್ತೀರಿ. ನಿಮ್ ಇಷ್ಟ ನಮ್ದು ಇಷ್ಟ ನಮ್ದು ಹೇಳ್ರಿ. ಒಂದ್ ತಾಸ್ ನಾವು ಯಾವ್ದು ಬಿಟ್ಟು ನಾ ಹೇಳ್ತಾ ಇದ್ದೀನಿ ವಿತೌಟ್ ಪರ್ಮಿಷನ್ ನೀವೇ ಕೊಡಿ ಸರ್.
ಮೇನ್ ರೋಡ್ ಇಂದ ಬಂದಿದ್ರು ನಾವೆಲ್ಲ ನೋಡ್ತಾ ಇದೀವಿ, ಫುಟ್ಪಾತ್ ಟ್ರೈನ್ ಬಿಟ್ರೆ ಅದ್ರ ಮೇಲೆ ಯಾವ್ದು ಎಂಟ್ರೆನ್ಸ್ ಬೇರೆ ಅದರ್ವೈಸ್ ಯಾವ್ದು ಮಾಡಿಲ್ಲ. ಮುಂದ್ ಮಾಡ್ಬೇಕಾದ್ರೆ ಸಿಟಿ ಸರ್ವೆ ಅದ್ರ ಮ್ಯಾಪ್ ಪ್ರಕಾರ ಮಾರ್ಕೌಟ್ ಮಾಡಿ ಸಂತೋಷ ಅದರಿಂದ ಏನ್ ತೊಂದ್ರೆ ಆಗುತ್ತೆ ನೋಡೋಣ. ದಯವಿಟ್ಟು ಎಲ್ಲ ಪಬ್ಲಿಕ್ ಸರ್ ಅವ್ರು ತೆಗೆದ್ರೆ ಇವ್ರ ತೆಗಿರಿ ಇವ್ರ ತೆಗೆದ್ರೆ ಯಾಕೆ ಮಾಡ್ತಾರ ಅಂದ್ರೆ ನೀವು ಮಾರ್ಕಿಂಗ್ ಮಾಡ್ಲಾರ ಸಂಬಂಧ ಮಾಡಕ್ ನಾವು ಟ್ರೈನ್ ತೆಗೆದಿದ್ದೀವಿ ಅಲ್ಲಿಂದ ನೀವು ಅದು ಟ್ರೈನ್ ಮ್ಯಾಗ ಇದ್ದಿದ್ದು ಹೇಳಿ ಎಲ್ಲ ತೆಗೆದಿರಿ ನೀವು ದಯವಿಟ್ಟು ನಾವು ಊರೋದು ಸಹಕಾರ ಕೊಡ್ತೀವಿ. ಏನು ತೊಂದರೆ ಮಾಡಲ್ಲ ನಿಮಗೆ, ನಿಮಗೆ ಏನು ತೊಂದರೆ ಮಾಡಲ್ಲ ಸರ್. ತೆಗ್ಯಾಕತ್ತಾರ ಇವೆಲ್ಲ ಇದ್ದಿದ್ದು 100% ಬಡವ್ರದಾವ್ ಸಂಘ ಒಳಗ ಸಂಸ್ಥೆ ಒಳಗ ದುಡ್ಡು ತಗದ ಬಡ್ಡಿಲಿಂದ ತಗದಿದ್ದು ತಗದ ದುಡಿಮೆ ಮಾಡ್ತಿರ್ತಾರ. ಬಡವ್ರಿಗೆ ತೊಂದರೆ ಆಗತೈತೆ, ಒಂದ್ ಮಾತು ಹೇಳಿದ್ರು ತಿಳಿಯಾಗತ್ತಿಲ್ಲ. ಪೊಲೀಸರು ಹಂಗೆ ದಬ್ಬಾಳಿಕೆ ಮಾಡ್ತಾರ, ಮುನ್ಸಿಪಾಲ್ಟಿದವ್ರು ಹಂಗೆ ಮಾಡಾಕತ್ತಾರ. ಮದಕ್ ಎಡಾಕ್ ಕೊಟ್ಟಿದವರು ಮುನ್ಸಿಪಾಲ್ಟಿದವರು, ಮತ್ತ ಅದಕ್ಕೆ ಟ್ಯಾಕ್ಸ್ ಅಮೌಂಟ್ನು ತುಂಬಿಕೊಂಡಾರ, ತಿಂಗಳ ತಿಂಗಳ ಭೂ ಬಾಡಿಗೆನು ತುಂಬಿಕೊಂಡಾರ. ಆದ್ರೂ ಮತ್ತೆ ಅವ್ರ ಶರ್ಟ್ಗಳು ತೆಗಾಕತ್ತಾರ. ಇದಕ್ಕೆ ಕೇಳಾಕ ಯಾರು ಇಲ್ಲ ಮುದ್ದಿಬೇಡ ಒಳಗೆ. ಜನರಿಗೆ ಒಂದೊಂದು ಶೆಡ್ಡಿಗೆ 3-4 ಲಕ್ಷ ರೂಪಾಯಿ ಖರ್ಚು ಇರುತ್ತೆ ಮಾಡಿರ್ತಾರ. ಅವ್ರು ಬರೇ ಗಟ್ರ ಮೇಲೆ ಅಂತ ಹೇಳಿದಕ್ಕ ಗಟ್ರ ಹಿಂದ್ ಇಡ್ಲಾರ್ದಕ್ಕೆ ಬಿಟ್ಟಿದ್ರು. ಅವ್ರು ಬಂದ್ ಏನಂತ ಡಬ್ಬಿನೂ ದಬ್ಬಾಕತ್ತಾರ. 3-4 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ನುಕ್ಸಾನ ಆಗತೈತಿ ಇಲ್ಲಿ. ಅವ್ರಿಗೆ ಹೇಳಿದ್ರೆ ಏನಂತಾರ, ಅದು ಬರೇ ನಾವು ಫುಟ್ಪಾತ್ ಮೇಲೆ ತೆಗಿತೀವಿ ಗಟ್ರ ಮೇಲೆ ತೆಗಿತೀವಿ ಅಂತ ಹೇಳಿ ನೀವು ನೋಡ್ಬೋದು. ಇಲ್ಲಿ ಚಿಕನ್ ಅಂಗಡಿ ಆಗ್ಲಿ, ಕಿರಾಣಿ ಅಂಗಡಿ ಆಗ್ಲಿ, ಇವೆಲ್ಲ ಅಂಗಡಿ ಹೇಳಾರ್ದಕ್ಕ ಮೆಟೀರಿಯಲ್ ಒಳಗೆ ಇದೆ. ಇನ್ನು ಎಲ್ಲ ಮೆಟೀರಿಯಲ್ ಇದ್ರು ದಬ್ಬಿಟ್ಟು ಇಲ್ಲ. ಆಟೋ ಅನೌನ್ಸ್ಮೆಂಟ್ ಮಾಡ್ಯಾರ ಗಟ್ರ ಮೇಲೆ, ನಮ್ ಮುನ್ಸಿಪಾಲ್ಟಿ ಜಗದ್ ಮ್ಯಾಗ ಏನಿದ್ರು ತಕೋಬೇಕಂತ ಹೇಳಿ. ಅವರು ಮಾರ್ಕಿಂಗ್ ಮಾಡಿದ್ರ ಚೆನ್ನಾಗಿರ್ತಿತ್ತು. ಮಾರ್ಕಿಂಗ್ ಮಾಡಿ ಇಲ್ಲಿಂದ ಇಲ್ಲಿ ತನಕ ತೆಗಿತೀವಿ ನಾವು, ಇದು ಎಲ್ಲಾ ಎನ್ಕ್ರೋಚ್ಮೆಂಟ್ ತೆಗಿತೀವಿ ಅಂತ ಹೇಳಿದ್ರೆ ಎಲ್ಲರೂ ಸಹ ಇಚ್ಛೆಯಿಂದ ತಕೋತಿದ್ರು. ಬಟ್ ಅದು ಹೇಳಾರ್ದ ಇವ್ರ ತಪ್ಪು. ಬರೇ ಅನೌನ್ಸ್ಮೆಂಟ್ ಮಾಡಿ ನಾವು ಬಂದ್ ಬುಲ್ಡೋಜರ್ ಹಚ್ಚಿ ತೆಗಾಕತ್ತಾರ. ಇದು ಯುಪಿ ಒಳಗ ಏನ್ ಬುಲ್ಡೋಜರ್ ನಡೆಯಾಗತ್ತೆ ಅದೇ ರೀತಿ ಇಲ್ಲಿ ನಡೆಯಾಗತ್ತೆ. ಒಂದೊಂದ್ ಅಂಗಡಿಗೆ ಅಂತ ಹೇಳಿ ನೋಟಿಸ್ ಕೊಟ್ಟ, ಒಬ್ಬೊಬ್ಬರಿಗೆ ಅಂತ ಹೇಳಿ ನೋಟಿಸ್ ಕೊಟ್ಟಿಲ್ಲ. ಬರೀ ಆಟೋ ಅನೌನ್ಸ್ಮೆಂಟ್ ಮಾಡ್ಯಾರ ಅವ್ರು. ನನ್ನ ಹೆಸರು ಮೊಹಮ್ಮದ್ ಸಮೀವುಲ್ಲಾ ಹುಣಜ್ಗಿ, ತಾಲೂಕಾ ಎಸ್ ಡಿ ಪಿ ಆರ್ ಸಿ. हमारे यस न्यूज़ कर्नाटक एक्सप्रेस के लेटेस्ट अपडेट के लिए लाइक कीजिए, शेयर कीजिए, सब्सक्राइब करना ना भूलिएगा. हमारा मकसद है आपकी आवाज़ जनता तक पहुंचाना. सच की आवाज़.